बेळगाव जिल्ह्यात गेले 2-3 दिवस कोरोना संसर्गाच्या नव्या रुग्णांची नोंद झाली नाही, त्यामुळे कोरोना पॉझिटिव्ह रुग्णांची संख्या 73 वर कायम असून त्यापैकी 26 जणांना डिस्चार्ज दिला आहे, तर उपचार घेणाऱ्या रुग्णांची संख्या 48 असून एकाचा बळी गेला आहे. खानापूर तालुक्यात अद्यापही एकही कोरोनाचा रुग्ण आढळून आला नसून या ठिकाणी तितकीच खबरदारी देखील घेतली जात आहे. खानापूर तालुक्यातील इटकी या गावामध्ये KPCC कार्याध्यक्ष सतीश जारकेहोळी व खानापूरच्या आमदार अंजली निंबाळकर यांनी अंजलीदेव फाउंडेशन कडून जीवनावश्यक वस्तू व मास्कचे वितरण केले आहे. कोरोनाचा फैलाव होऊ नये यासाठी खानापूरच्या आमदार अंजली निंबाळकर यांच्या सतत घेत असलेल्या पूर्व खबरदारी व प्रयत्नामुळेच खानापूर तालुका सध्या कोरोनामुक्त भाग म्हणून ओळखला जात असल्याचे सतीश जारकेहोळी यांनी सांगून आमदार अंजली निंबाळकर यांच्या कार्याबद्दल अभिनंदन केले. ಫ್ರಂಟಲ್ ವಾರಿಯರ್ಸ್ ಏನಿದ್ದಾರೆ, ನಾವು ಇವತ್ತು ನಿಮಗೆ ಅಭಿನಂದನೆ ಮಾಡಲಿಕ್ಕೆ ಬಂದಿದ್ದೀನಿ. ಬಿಕಾಸ್ ಆಫ್ ಯು ಪೀಪಲ್, ನೀವು ಇಲ್ಲಿ 40 ದಿವಸದಿಂದ ಏನ್ ಕೆಲಸ ಮಾಡಿದ್ದೀರಾ, ಫ್ರಂಟ್ ಲೈನ್ ವಾರಿಯರ್ಸ್ ನಾವು ಹೇಳ್ತೀವಿ. ನಿಮ್ಮಿಂದಾನೇ ನಮ್ಮ ತಾಲೂಕು ಕೊರೋನಾ ಮುಕ್ತ ಆಗಿದೆ. ಯಾಕೆಂದ್ರೆ ಇಟಗಿ ಬಂದ ದರ್ವಾಜ ತರ ಇದೆ, ಈ ಕಡೆಯಿಂದ ಬರೋರು ಜನರಿಗೆ ಆ ಕಡೆಯಿಂದ ಕಳಿಸಲ್ಲ ಅಂತ ಜನ ಈ ಕಡೆಯಿಂದ ಕೂಡ ಬೆಳಗಾವಿಯಿಂದ ಬರ್ತಾ ಇದ್ರು. ಬಟ್ ಅವು ಎಲ್ಲರೂ ಗಣ್ಣಲ್ಲಿ ಎಣ್ಣೆ ಹಾಕೊಂಡು ಎಲ್ಲ ಸರಿಯಾಗಿ ಒಂದು ಪೇಷಂಟ್ ಕೂಡ ಒಂದು ಮನೆ ಕೂಡ ಬಿಟ್ಟಿಲ್ಲ. ಇಷ್ಟು ಬಿಸಿಲಿಗೆ ನೀವು ಎಲ್ಲರೂ ಏನ್ ಕೆಲಸ ಮಾಡಿ ತೋರಿಸಿದ್ದೀರಾ? ಅಂಗನವಾಡಿ ಟೀಚರ್ಸ್, ವರ್ಕರ್ಸ್, ಆಶಾ ಕಾರ್ಯಕರ್ತರೆ, ಸ್ಟಾಫ್ ಕಡೆ ಹೇಳ್ತೀನಿ, ಯಾರು ಕೆಲಸ ಮಾಡಿದ್ದಾರೆ ಇಲ್ವಾ ಗೊತ್ತಿಲ್ಲ. ಬಟ್ ಈ ನಮ್ಮ ಖಾನಾಪುರ ಟಾಸ್ಕ್ ಫೋರ್ಸ್ ಟೀಮ್ ಏನ್ ಮಾಡಿಸಿದೀವಿ, ಅವ್ರ ನಿಮ್ ಮೇಲೆ ಇಡಿಯೋ ಅವ್ರ ಜೊತೆ ಅವ್ರು ಕೂಡ ಮತ್ತೆ ಅವ್ರ ಮೇಲೆ ಏನ್ ನೋಡಲ್ ಆಫೀಸರ್ಸ್ ಇದಾವೆ. ಯಾರು ಇಲ್ಲಿ ನೋಡಲ್ ಆಫೀಸರ್? ಹಾರ್ಟಿಕಲ್ಚರ್. ಅವರು ಕೂಡ ಬಹುಶಃ ಪದೇ ಪದೇ ವಾರಕ್ಕೆ ಒಂದ್ಸತಿ ಎಲ್ಲ ಭೇಟಿ ಮಾಡ್ಕೊಂಡು ಇಲ್ಲಿವರೆಗೂ ಮಾಡಿಸಿದ್ದೀರಾ. ಬಟ್ ಇದು ಇಲ್ಲಿ ಸ್ಟಾಪ್ ಅಲ್ಲ, ನಿಮ್ ಎಲ್ಲಾರ್ಗೆ ಮತ್ತೆ ಇವಾಗ ಶುರು ಆಗ್ತಾ ಇದೆ ಅಂತ ರಿಸರ್ಚ್ ಅದು ಹೇಳ್ತಾ ಇದ್ದಾರೆ. ಸೊ ಸರ್ಕಾರ ಏನ್ ಹೇಳ್ತಾ ಇದ್ದಾರೆ, 17 ಲಾಕ್ಡೌನ್, ಅದು ನನ್ನ ಪ್ರಕಾರ ನಾವು ಪಾಲನೆ ಮಾಡಬೇಕೇ ಬೇಕು. ಅದಕ್ಕಿಂತ ಹೆಚ್ಚಾಗಿ ನಾವು ಜೂನ್ ಜುಲೈ ವರ್ಗೂ ಅಟ್ ಲೀಸ್ಟ್ ಈ ಪಾಲನೆ ಸ್ಟ್ರಿಕ್ಟ್ ಆಗಿ ಮಾಡಲೇಬೇಕು ಅಂತ ನಿಮ್ ಎಲ್ಲಾರು ಇದರಲ್ಲಿ ಸಹಾಯ ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಯಾಕೆಂದ್ರೆ ಈ ಅಂಗನವಾಡಿ ಟೀಚರ್ಸ್, ವರ್ಕರ್ಸ್ ಎಲ್ಲರೂ ಹೋಗ್ತಾರೆ, ಬಟ್ ನೀವು ಜನ ಯಾರಿದ್ದೀರಾ, ಅವರು ಅವರಿಗೆ ಸಹಾಯ ಮಾಡಿಲ್ಲ ಅಂದ್ರೆ ನಾವು ಕೊರೋನಾ ಮುಕ್ತ ಮಾಡ್ಲಿಕ್ಕೆ ಸಾಧ್ಯ ಆಗದಲ್ಲ. ಈ ವೈರಸ್ ಏನಿದೆ, ಸೋಂಕು ಏನಿದೆ, ಆ ಸೋಂಕು ಇವಾಗ ನೋಡಿ ನಮ್ ಎಲ್ಲಾರ್ಗೆ ಯಾವಾಗ್ಲೂ ಮೇ ತಿಂಗಳ ಏಪ್ರಿಲ್ ತಿಂಗಳ ಸ್ವಲ್ಪ ನೆಗಡಿ ಕೇಮ್ ಆಗೇ ಆಗತ್ತೆ. ಬಟ್ ಈ ವೈರಸ್ ಇಲ್ಲಿವರೆಗೂ ಇದಕ್ಕೆ ವ್ಯಾಕ್ಸಿನ್ ಇಲ್ಲ ಅಂದ್ರೆ ಔಷಧಿ ಸಿಗೋದಲ್ಲ. ಅಲ್ಲಿವರೆಗೂ ನಾವು ಈ ಮಾಸ್ಕ್ ಉಪಯೋಗ ಮಾಡಲೇಬೇಕು. ಈ ಮಾಸ್ಕ್ ಮುಖ್ಯವಾಗಿ ಇದೆ. ಮಾಸ್ಕ್ ಇಲ್ಲ ಅಂದ್ರೆ ಬಟ್ಟೆ ಕಟ್ಟಬೇಕು. ಇವಾಗ ಫೌಂಡೇಶನ್ ವತಿಯಿಂದ ಕೂಡ ನಾವು ಮಾಸ್ಕ್ ಕೊಡ್ತಾ ಇದ್ದೀವಿ, ಬಹುಶಃ ಪಂಚಾಯತಿ ವತಿಯಿಂದ ಕೊಟ್ಟಿರ್ಬೇಕು ಅವರು ಕೂಡ. ಬಟ್ ಈ ಮಾಸ್ಕ್ ಮುಖ್ಯವಾಗಿ ಇದೆ. ಮಾಸ್ಕ್ ಹಾಕ್ಲಿಕ್ಕೆ ತೊಂದರೆ ಆಗ್ತಾ ಇದ್ರೆ ಅಟ್ ಲೀಸ್ಟ್ ಈ ಸ್ಟೋಲ್ದು ಇಂದ ಇಲ್ಲ ಅಂದ್ರೆ ಸೀರೆದು ಮನೆಯಿಂದ ಹೊರಗಡೆ ಹೋಗ್ ತಕ್ಷಣ ಇದು ಇರ್ಲೇಬೇಕು. ಇದು ಬಹಳ ಮುಖ್ಯವಾಗಿ ಸರ್ಕಾರ ಹೇಳಿದ್ದಾರೆ ಮೇವರೆಗೂ. ಬಟ್ ನಮ್ ತಾಲೂಕಿನಲ್ಲಿ ಇದು ನಮ್ಮ ಮನೆ ರಕ್ಷಣಾ ನಾವು ಎಲ್ಲಾರು ಮಾಡ್ಲೇಬೇಕು. ಸರ್ಕಾರ ಏನ್ ಹೊರಗಡೆಯಿಂದ ಬಂದು ಮಾಡ್ಲಿಕ್ಕೆ ಸಾಧ್ಯತಾ ಇಲ್ಲ. ಅದಕ್ಕೆ ನಮ್ ಜನಾನೇ ಈ ಪಾಲನೆ ಸ್ವಲ್ಪ ಜುಲೈ ಎಂಡ್ ವರ್ಗೂ ಮಾಡ್ಬೇಕು ಅಂತ ಒಂದ್ ನನ್ ಕಡೆಯಿಂದ ವಿನಂತಿ ಮಾಡ್ತೀನಿ. 40 ಬಹಳ ಕಷ್ಟ ಆಗಿ ಹೋಗಿದೆ ಗೊತ್ತು. ರಾಷನ್ ಎಲ್ಲಾರ್ಗೆ ಸಿಕ್ಕಿದೆ, ನಾನು ಮಾಹಿತಿ ತಗೊಂಡಿದ್ದೀನಿ. ಈಗ ಕೇಂದ್ರ ಸರ್ಕಾರದಿಂದ ಕೂಡ ತೊಗರಿ ಮತ್ತೆ ಅಕ್ಕಿ ಕೊಡ್ತಾರೆ ಅಂತ ಹೇಳಿದ್ದಾರೆ, ಅದು ಕೂಡ ಇವಾಗ ವಿತರಣೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಕೂಡ ಸ್ವಲ್ಪ ನಿಮ್ಗೆ ಇನ್ನೂ ಕಷ್ಟ ಇದ್ರೆ ಡಾಕ್ಟರ್ ಅಂಜಲಿ ತಾಯಿ ಫೌಂಡೇಶನ್ ವತಿಯಿಂದ ಕೂಡ ನಾವು ಇವತ್ತು ರಾಷನ್ ಕಿಟ್ ಬಡವರು ಜನರಿಗೆ ಕೊಡ್ತಾ ಇದ್ದೀನಿ. ಏನು ಕಷ್ಟ ದುಃಖ ಇದ್ರೆ ಕೂಡ ದಯವಿಟ್ಟು 24/7 ಯಾವಾಗ್ಲೂ ಇದ್ರೆ PA ಇರ್ತಾರೆ, ನಾನು ಇರ್ತೀನಿ, ಫೋನ್ ಮೇಲೆ ದಯವಿಟ್ಟು ತಾವು ಎಲ್ಲರೂ ತಿಳಿಸ್ಬೇಕು. ಆ ನಿಟ್ಟಿನಲ್ಲಿ ಕೂಡ ಈಗ ಬಿಸಿಲಿಗೆ ಅಂಗನವಾಡಿ ಟೀಚರ್ಸ್ ಐ ಥಿಂಕ್ PDO ಇನ್ಸ್ಟ್ರಕ್ಷನ್ಸ್ ಇದೆ, ಬಿಸಿಲಿಗೆ ತಾವು ಕೂಡ ಜಾಸ್ತಿ ಹೋಗ್ಬಾರ್ದು. ಬೆಳಿಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೂ ಕೆಲಸ ಮಾಡಿ ಆಮೇಲೆ 12 ಇಂದ 4 ಗಂಟೆ
ರೆಸ್ಟ್ 4 ರಿಂದ 7 ಗಂಟೆ ವರೆಗೂ ಮತ್ತೆ ತಿರ್ಗಾ ನಿಮ್ಮ ಏನೇನ್ ಕೆಲಸ ಇದೆ ಅದು ಮಾಡಿ ಪಂಚಾಯತಿಯಿಂದ ಸಾಧ್ಯ ಆಗಿದ್ರೆ ಅವರಿಗೆ ಕ್ಯಾಪ್ಸ್ ಕೂಡ ಕೊಡ್ಬಿಡಿ ಈಗ ಬಂದ ಬಹಳ ಶೇಕಿ ಆಗ್ತಾ ಇದೆ ಕ್ಯಾಪ್ಸ್ ಕೊಡ್ಬಿಡಿ ಎಲ್ಲ ಪಂಚಾಯತಿಯಿಂದ ಕೊಡ್ತಾ ಇದೀವಿ ಸೋ ನಿಮ್ಮ ಪಂಚಾಯತಿಯಿಂದ ಕೂಡ ಕ್ಯಾಪ್ಸ್ ಕೊಡಿ ಮಾಸ್ಕ್ ಆಲ್ರೆಡಿ ಇದ್ದಾವೆ ನನಗೆ ಗೊತ್ತು ಸರ್ಕಾರ ಇನ್ನು ನಿಮಗೆ ಮೂರು ತಿಂಗಳ ಸಂಬಳ ಕೊಟ್ಟಿಲ್ಲ ಸ್ವಲ್ಪ ಕಷ್ಟದಲ್ಲಿ ಇದೀರ ಬಟ್ ಆ ನಿಟ್ಟಿನಲ್ಲಿ ಕೂಡ ತಾವು ಏನು ನಿಮ್ಮ ಕೆಲಸ ಇದೆ ನಿಮ್ಮ ಜವಾಬ್ದಾರಿ ಇದೆ ಸರಿಯಾಗಿ ಮಾಡಿ ತೋರಿಸಿದ್ದೀರಾ ಇನ್ನು ಮುಂದೆ ಕೂಡ ಸರ್ಕಾರ ಹೇಳಿದ್ದಾರೆ ಬಹುಶಃ ಅನ್ನ ಕೂಡ ಮಾತಾಡಿದ್ದಾರೆ ಎರಡು ಮೂರು ದಿನದಲ್ಲಿ ನಿಮ್ಮ ಪಗಾರ ಕೂಡ ವಿತರಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಕೂಡ ಸ್ವಲ್ಪ ನೀವು ಕೂಡ ಕಾಪಾಡಬೇಕು ಇಲ್ಲಿವರೆಗೂ ಪೇಷನ್ಸ್ ಇಟ್ಟಿದ್ದೀರಾ ಇನ್ನು ಮುಂದೆ ಕೂಡ ಪೇಷನ್ಸ್ ಇಟ್ಕೊಂಡು ನಾವು ಕೆಲಸ ಮಾಡಿದ್ರೆ ನಮ್ಮ ಖಾನಾಪುರ ತಾಲೂಕು ನಿಜವಾಗ್ಲೂ ಕರೋನಾ ಮುಕ್ತ ಮಾಡಲಿಕ್ಕೆ ಸಾಧ್ಯತೆ ಇದೆ ನಾವು ತೋರಿಸಿದೀವಿ ಮಾಡಿಕೊಂಡು ಬೆಳಗಾಂ ಜಿಲ್ಲೆಯಲ್ಲಿ ಕೂಡ ಇವಾಗ ರೆಡ್ ಝೋನ್ ಇಂದ ಆರೆಂಜ್ ಝೋನ್ ಹೇಳ್ತಾ ಇದ್ದಾರೆ ಬಟ್ ಸರ್ಕಾರ ಏನ್ ಮಾಡ್ತಾರೆ ಮಾಡಲ್ಲ ಆ ಸರ್ಕಾರ ಮೇಲೆ ಪೂರ್ತಿ ನಾವು ಅವಲಂಬ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ನಾವು ನಮ್ಮ ಜವಾಬ್ದಾರಿ ತಗೊಂಡು ಏನ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಹೇಳಿದ್ದಾರೆ 1 ಮೀಟರ್ ಅಲ್ಲಿ ನಿಂತ್ಕೊಳ್ಬೇಕು ನೋಡಿ ಇವಾಗ ಎಲ್ಲಾರು ಬಿಸಿಲಾಗಿ ಇದೆ ಅದಕ್ಕೆ ನೆರಳಕ್ಕೆ ಬಂದಿದ್ದೀರಾ ಬಟ್ ಈ ತರ ಮಾಡಿದ್ರೆ ಕಷ್ಟ ಆಗ್ಬಿಡತ್ತೆ ದಯವಿಟ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ಕೂಡ ಮಾಡಬೇಡಿ ಮಾಡಬೇಕು ಸೆಕೆಂಡ್ಲಿ ನಿನ್ನೆಯಿಂದ ಬೆಳಿಗ್ಗೆ 7 ಗಂಟೆಯಿಂದ 1 ಗಂಟೆವರೆಗೂ ಎಲ್ಲ ಶಾಪ್ಸ್ ಓಪನ್ ಮಾಡ್ಲಿಕ್ಕೆ ಹೇಳಿದ್ದೀನಿ ಆ ಶಾಪ್ಸ್ 1 ಗಂಟೆವರೆಗೂ ಓಪನ್ ಇರಲಿ ಆಮೇಲೆ ಸರ್ಕಾರಿ ನಿರ್ದೇಶನ ಇದೆ 7 ಗಂಟೆವರೆಗೂ ಓಪನ್ ಇಡಬೇಕು ಅಂತ ದಯವಿಟ್ಟು ನಮ್ಮ ತಾಲೂಕಿನಲ್ಲಿ ಅದು ನಾವು ಪಾಲನೆ ಮಾಡ್ತಾ ಇಲ್ಲ ಯಾಕೆಂದ್ರೆ ಜತ್ರೆ ತರ ಎಲ್ಲರೂ ಬಂದು ಬಹಳ ತೊಂದರೆ ಆಗ್ತಾ ಇದೆ ಸೊ 1 ಗಂಟೆವರೆಗೂ ನಿಮ್ ಏನೇನ್ ಕೆಲಸ ಇದೆ ಮಾಸ್ಕ್ ಹಾಕಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ ಯಾವುದು ಶಾಪ್ ಬಂದ್ ಇರಲ್ಲ ಕಪಡೆ ಅಂಗಡಿಗಳು ನಿಮ್ ನಿನ್ನೆ ಏನ್ ಯಾರು ಸಲೂನ್ ನಮ್ಮ ಕುದ್ಲು ಎಷ್ಟು ದೊಡ್ಡ ಆಗಿದೆ ಮೇಡಮ್ ಸಲೂನ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ರು ಸೊ ಅದು ಕೂಡ ನಿಮ್ ಬಟ್ಟೆ ಮನೆಯಿಂದ ತಗೊಂಡ್ ಹೋಗಿ ಸಲೂನ್ಗೆ ಅದರಕ್ಕೆ ಕೂಡ ತೊಂದರೆ ನಿಮ್ಗೆ ಆಗಲ್ಲ ಅಂತ ನಿಮ್ಗೆ ಯಾವುದು ಸಹಾಯ ಬೇಕಂದ್ರೆ ನಾವು ಎಲ್ಲಾರು ಹಗಲಿ ರಾತ್ರಿ ನಿಮ್ ಜೊತೆ ಇರ್ತೀನಿ ಅಂತ ಹೇಳಿಸುತ್ತ ಮತ್ತೆ ಒಂದೇ ಸತಿ ನಿಮ್ ಎಲ್ಲಾರ್ಗೆ 1 ತಿಂಗಳ ಆಗಿದ್ಮೇಲೆ ಭೇಟಿ ಮಾಡ್ಲಿಕ್ಕೆ ಬರ್ತೀನಿ ಅಲ್ಲಿವರೆಗೂ ನೀವು ದಯವಿಟ್ಟು ಈ ಲಾಕ್ಡೌನ್ ರೂಲ್ಸ್ ಏನಿದಾವೆ ಅದು ಫಾಲೋ ಮಾಡಿ ಅಂತ ಹೇಳಲಿಕ್ಕೆ यावेळी माजी मंत्री वीरकुमार पाटील जिल्हा काँग्रेस प्रधान कार्यदर्शी सुनील हनुमन्नवर जिल्हा पंचायत उपाध्यक्ष अरुण कटांबळे ब्लॉक काँग्रेस अध्यक्ष सुरेश भाऊ महांतेश कल्याणी विनोद पाटील प्रसन्न कल्याणी अनिल बाबू हत्तरवाड निंगप्पा कुंभार सह अन्य उपस्थित होते महादेव पवार KNN सिटी न्यूज खानापूर